Hi friends, welcome to my YouTube channel Tarak.7star. Ivattina video da vishaya. Naavu namaginta nammavarigoskara badukutta iddeve. Nija alva. Manushya jeevigalalli eradu reetiya vargavannu kaanabahudu. Dudiyuva varga. Paravalambi varga. Dudiyuva varga. Ivaru samanyavagi huttinindale ಬೆಳೆಯುತ್ತಲೇ ಬುದ್ಧಿಮತ್ತೆಯುಳ್ಳವರು ಸೂಕ್ಷ್ಮ ಗ್ರಹಿಗಳು ದೈಹಿಕ ಸಬಲತೆ ಉಳ್ಳವರಾಗಿ ಕೌಟುಂಬಿಕ ನೆಲೆಯುಳ್ಳವರಾಗಿರುತ್ತಾರೆ ಜವಾಬ್ದಾರಿತನದಿಂದ ಓದಿ ಹೇಗಾದರೂ ಸರಿ ಸರಕಾರಿ ಖಾಸಗಿ ಕಾರ್ಮಿಕ ಅಥವಾ ಕೂಲಿಯವರಾಗಿ ದುಡಿತ ಮತ್ತು ಹೊಣೆಗಾರಿಕೆಯನ್ನು ಹೆಗಲಿಗೇರಿಸಿಕೊಂಡು ದುಡಿಮೆಗೆ ಉದ್ಯುಕ್ತರಾಗುತ್ತಾರೆ ಇಂಥವರಲ್ಲಿ ನಿರ್ದಿಷ್ಟತೆ ದೃಢತೆ ಮನೋಸ್ಥೈರ್ಯವುಳ್ಳವರಾಗಿರುತ್ತಾರೆ ಸಮಯದ ಶ್ರಮದ ಪರಿವೆಯನ್ನು ಪರಿಗಣಿಸದೆ ಬದ್ಧತೆಯಿಂದ ದುಡಿಮೆಗೆ ತಮ್ಮನ್ನು ತಾವು ಮೈಗೂಡಿಸಿಕೊಂಡು ಅಚಲರಾಗಿರುತ್ತಾರೆ ಅವಲಂಬಿತರಿಗಾಗಿ ಸಂಪಾದನೆಗಾಗಿ ಗಳಿಕೆಗಾಗಿ ಇರುವ ಆಸ್ತಿಯ ಸ್ಥಿರತೆಗಾಗಿ ಅಭಿವೃದ್ಧಿಗಾಗಿ ದುಡಿತರಾಗುತ್ತಾರೆ ತಮ್ಮ ಪ್ರತಿ ಬೆವರಿನ ಹನಿಯಲ್ಲಿ ತಮ್ಮ ಊಟದ ಸಾಕಿದವರ ತುತ್ತಿನ ಋಣಕ್ಕೆ ನಿಷ್ಠೆಯುಳ್ಳವರಾಗಿರುತ್ತಾರೆ ಏರು ಯೌವನದಲ್ಲಿ ಮೇರು ಪರ್ವತದಂತೆ ದುಡಿಯುತ್ತಾರೆ ಅನೇಕ ಸುಖ ದುಃಖಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಮಾಜದಲ್ಲಿ ಪ್ರತಿಷ್ಠೆ ಗೌರವ ಸ್ಥಾನ ಮಾನಗಳನ್ನು ಹೊಂದಿರುತ್ತಾರೆ ದುಡಿಮೆಯೇ ದುಡ್ಡಿನ ತಾಯಿ ಕಾಯಕವೇ ಕೈಲಾಸ ಮಾಡು ಇಲ್ಲವೇ ಮಡಿ ಕೂತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವೆಯುವುದೇ ಮೇಲು ದುಡಿಮೆಯಲ್ಲಿ ದೇವರನ್ನು ಕಾಣು ಕೈ ಕೆಸರಾದರೆ ಬಾಯಿ ಮೊಸರು ಏನಾದರಾಗು ನೀ ಮೊದಲು ದುಡಿಯುವವನಾಗು ಎಂಬ ಈ ಮಾತುಗಳಿಗೆ ಪ್ರತೀಕವಾಗಿರುತ್ತಾರೆ ಆಶ್ರಯ ನೀಡುವ ಕೈ ನೀಡುವ ಪರೋಪಕಾರಿಗಳಾಗಿರುವ ದಾತರು ಮತ್ತು ಕರ ಹಿಡಿಯುವವರಾಗಿರುತ್ತಾರೆ ಈ ಸಬಲತೆ ಅವರ ದುಡಿತದಿಂದ ಉಳಿಕೆಯಿಂದ ಕೈಗೂಡುತ್ತದೆ ಪರಾವಲಂಬಿ ವರ್ಗ ವಯೋವೃದ್ಧರು ವಿಶೇಷ ಚೇತನರು ಮಕ್ಕಳು ತಂಗಿ ತಮ್ಮ ನಾದಿನಿ ಮೈದುನ ಅಸಹಾಯಕರು ರೋಗಿಗಳು ಇನ್ನೊಬ್ಬರ ನಿರೀಕ್ಷೆಯಲ್ಲಿರುವವರು ನಮ್ಮವರಿಗೋಸ್ಕರ ಬದುಕುವವರು ಮೇಲೆ ತಿಳಿಸಿದ ದುಡಿಯುವ ವರ್ಗದ ಜನರು ತನ್ನ ಅವಲಂಬಿತರಾದ ಪ್ರಾಥಮಿಕ ಸಂಬಂಧಿಗಳಿಗೆ ಅಪ್ಪ ಅಮ್ಮ ತಂಗಿ ತಮ್ಮ ಹೆಂಡತಿ ಮಕ್ಕಳಿಗೆ ಮದುವೆ ಬಾಣಂತನ ಓದು ಕೆಲಸ ಸೈಟ್ ಒಡವೆ ಉಡುಗೆ ತೊಡುಗೆ ಮನೆ ಹೊಲಬೋರ್ ಮತ್ತವರ ಮಕ್ಕಳಿಗೆ ಮದುವೆ ಮುಂಜಿ ಹೀಗೆ ಬದ್ಧತೆಯಿಂದ ದುಡಿಯುತ್ತಾರೆ ಭಾರತದಂತಹ ದೇಶದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ದುಡಿದರೆ ಕೂತು ತಿನ್ನುವವರು 4-5 ಜನರಿರುತ್ತಾರೆ ದುಡಿಯುವವರು ತನ್ನ ಮತ್ತು ತನ್ನ ಬಳಗದ ಸಹಾಯಕನಾಗಿದ್ದರೂ ಕೂಡ ಸುತ್ತಲಿಂದಲೂ ನಿಷ್ಠುರತೆ ಕಟ್ಟಿಕೊಳ್ಳುತ್ತಾರೆ ಅವರು ದುಡಿತನಿಗೆ ಗೌರವ ಸಹಾಯ ಕೊಡುವಂತೆ ಕಂಡು ಬಂದರೂ ಅವರಿಂದ ಅಪಾರ ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ ಇಷ್ಟಾದರೆ ಅಷ್ಟು ಅಷ್ಟಾದರೆ ಮಗದಷ್ಟು ಕೊಡದೇ ಹೋದರೆ ನೀನಿರು ದೂರ ಒಂದ್ರವಷ್ಟು ಕೊಡುತ್ತಾ ಇಡುತ್ತಾ ನೀಡುತ್ತಾ ಹೋದರೆ ರಕ್ತ ಸಂಬಂಧಿ ಇಲ್ಲವಾದರೆ ದೂರ ಸಂಬಂಧಿ ಅಲ್ಲಿರು ನೀ ದೂರ ಬಂದಿ ಈ ರೀತಿ ದುಡಿಯುವವ ಎಂದಿಗೂ ಎಲ್ಲರಿಗೂ ಈರ್ಷೆಯ ಕಣ್ಣು ತಾನು ತನ್ನವರಿಗಾಗಿ ವೈಯಕ್ತಿಕ ಸುಖ ದುಃಖಗಳನ್ನು ಮರೆತು ದುಡಿಮೆ ಮಾಡಿದರು ತನ್ನವರು ತನ್ನವರಿಗಾಗಿ ಮದುವೆ ಹೊಲ ಮನೆ ಎಂದು ಅವರನ್ನೆಲ್ಲ ಎತ್ತಿ ಕಟ್ಟಿದರೆ ಸರಿ ಇಲ್ಲವಾದರೆ ಕುಲದಿಂದ ಹೊರಗಿಟ್ಟ ವಧುವಿನ ಸ್ಥಿತಿ ತಲುಪಿಸುತ್ತಾರೆ ಹೇಗಾದರೂ ಮಾಡು ಗಂಡ ಗುಂಡಿ ಮಾಡಿಯಾದರೂ ಗಡಿಗೆ ತುಪ್ಪ ಕುಡಿಯಬೇಕೆಂಬ ಉಪದ್ರವಿಗಳು ದುಡಿಯುವವರನ್ನು ಸುತ್ತುಗಟ್ಟಿ ಕಿರಿಕಿರಿ ನೀಡಿ ಖಿನ್ನತೆ ಹೊಂದುವಷ್ಟು ಮಾನಸಿಕ ಜಿಜ್ಞಾಸೆ ಉಂಟು ಮಾಡುತ್ತಾರೆ ಕೊನೆಗೆ ನೀನು ನಿನ್ನ ಕರ್ತವ್ಯವನ್ನು ಮಾಡು ಫಲಾಫಲಗಳನ್ನು ದೇವರಿಗೆ ಬಿಡು ಎಂಬ ಗೀತೋಪ್ರದೇಶವಷ್ಟೇ ಪಾಲಿಗುಳಿಯುವುದು ಕರ್ತವ್ಯ ಸಂಬಂಧದ ಹೆಸರಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ದುಡಿದೇ ತೀರುತ್ತಾರೆ ಅದಕ್ಕೆ ಹೇಳುವುದು ಕೆಲವರು ಕೂತು ಉಣ್ಣುವ ಫಲವನ್ನು ಹೊತ್ತು ತಂದಿರುತ್ತಾರೆ ಇನ್ನು ಕೆಲವರು ದುಡಿದೇ ತಿನ್ನುವ ಫಲವನ್ನು ಹೊತ್ತು ತಂದಿರುತ್ತಾರೆ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ಕೊನೆಗುಳಿಯುವುದು ನೀನೊಬ್ಬ ಸಾರ್ಥಕ ಜೀವಿ ಎಂಬುದಷ್ಟೇ ನಮ್ಮವರಿಗಾಗಿ ದುಡಿಯುವವರಿಗೆ
ಇದಕ್ಕಿಂತ ಪಟ್ಟಬೇಕೆ? ಈ ಮಾಹಿತಿ ಇಷ್ಟವಾಗಿದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.